ತುಮಕೂರು ವೀರಶೈವ ಸಮಾಜವು ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸುವುದೇ ವಿನಃ ಯಾವುದೇ ಕಾರಣಕ್ಕೂ ಪಕ್ಷೇತರ ಅಭ್ಯರ್ಥಿ ಹಾಗೂ ಮಾಜಿ ಸಚಿವ ಯಶವಣ್ಣರವರಿಗೆ ಬೆಂಬಲ ನೀಡುವುದಿಲ್ಲವೆಂದು ವೀರಶೈವ ಸಮಾಜದ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು ಟಿಸಿ ಓಲೇಶ್ವರ್ ಲೋಕೇಶ್ವರ್ ಟಿಎಸ್ ನಿರಂಜನ್ ಬಾವಿಕಟ್ಟೆ ನಾಗಣ್ಣ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಹಲವಾರು ಮುಖಂಡರುಗಳು ಒಕ್ಕೊರಲಿನಿಂದ ತಿಳಿಸಿದರು ಸಮಾಜದ ಸಭೆ ಎಂದು ಕರೆದು ತಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ ಅದು ಸಮಾಜದ ಸಭೆ ಆಗದೆ ಶಿವಣ್ಣನವರನ್ನು ಬೆಂಬಲಿಸುವ ಸಭೆ ಆಗಿದೆ ವೀರಶೈವ ಸಮಾಜವನ್ನು ಮಾಜಿ ಸಚಿವ ಶಿವಣ್ಣರವರು ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ಮುಖಂಡರುಗಳು ಆರೋಪಿಸಿದ್ದಾರೆ ಆ ಸಭೆಯಲ್ಲಿ ವೀರಶೈವ ಸಮಾಜದ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಇರಲಿಲ್ಲ ವೀರಶೈವ ಸಮಾಜ ಬೆಂಬಲಿಸುತ್ತಿದೆ ಎಂದು ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕಲಾಗಿದ್ದು ತಮಗೆಲ್ಲ ಬಾರಿ ನೋವಾಗಿದೆ ಎಂದು ಮುಖಂಡರು ಹೇಳಿದ್ದಾರೆ ನಮ್ಮ ರುದ್ರೇಶವರು ಇನ್ನು ಅನೇಕ ಪದಾಧಿಕಾರಿಗಳು ಮತ್ತೆ ಡೈರೆಕ್ಟರ್ಗಳು ಯಾರು ಕೂಡ ಆ ಸಭೆಗೆ ಹೋಗಿಲ್ಲ ಹೆಂಗೆ ವೀರಶೈವ ಸಮಾಜ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ನಾಳೆ ದಿವಸ ನಿಮ್ಮನ್ನೆಲ್ಲರೂ ಕುರಿತು ನಮ್ಮ ಸಮಾಜದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ನಿಮ್ಮನ್ನ ಕುರಿತು ಮಾತನಾಡುವರಿದ್ದಾರೆ ಈ ನಿಟ್ಟಿನಲ್ಲಿ ಹೀಗಾಗಿ ಯಾರಿಗೂ ಕೂಡ ಗೊಂದಲ ಬೇಡ ನಾನು ನಮ್ಮ ಸಮಾಜದ ಎಲ್ಲಾ ಗೌರವಾನ್ವಿತ ಮತದಾರರಿಗೆ ಮನವಿ ಮಾಡ್ತಾ ಇದ್ದೀನಿ ವೇದಿಕೆ ಮುಖಾಂತರ ಯಾರು ಕೂಡ ಗೊಂದಲಕ್ಕೆ ಒಳಗಾಗುವಂತ ಪ್ರಮೇಯ ಇಲ್ಲ ಯಾವ ಭಾರತೀಯ ಜನತಾ ಪಕ್ಷ ಇಲ್ಲಿ ನಿಮ್ಮ ನಮ್ಮ ಸಮುದಾಯಕ್ಕೆ ಲೋಕಸಭೆ ಸ್ಥಾನವನ್ನ ಕೊಟ್ಟಿತ್ತು ಮಂತ್ರಿ ಸ್ಥಾನವನ್ನ ಕೊಟ್ಟಿತ್ತು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನ ಕೊಟ್ಟಿತ್ತು ವಿಧಾನಸಭೆ ಸದಸ್ಯತ್ವನ ಸ್ಥಾನವನ್ನ ಕೊಟ್ಟಿತ್ತು ಇದೆಲ್ಲವನ್ನ ಸ್ಮರಿಸಿಕೊಂಡು ಇದೆಲ್ಲವನ್ನ ಸ್ಮರಿಸಿಕೊಂಡು ಇಡೀ ವೀರಶೈವ ಸಮಾಜ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ ಸನ್ಮಾನ್ಯ ಶ್ರೀ ಜಿಪಿ ಜ್ಯೋತಿ ಗಣೇಶ್ ಅವರ ಜೊತೆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಒಂದು ಹಂತದಲ್ಲಿ ವಕೀಲ ಟಿಎಸ್ ನಿರಂಜನ್ ವೀರಶೈವ ಸಮಾಜವನ್ನ ದುರುಪಯೋಗ ಪಡಿಸಿಕೊಂಡಿರುವ ಮಾಜಿ ಸಚಿವ ಶಿವಣ್ಣನವರು ಕ್ಷಮೆ ಯಾಚಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಅದಕ್ಕೆ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದರಿಂದ ಇವತ್ತು ಇಡೀ ನಮ್ಮ ಸಮಾಜ ನಮ್ಮ ಸರ್ವೋಚ್ಚ ನಾಯಕರಾದ ಯಡಿಯೂರಪ್ಪನವರಿಂದ ಇದೆ ಮತ್ತೆ ಇರುತ್ತೆ ಹಾಗೇನೇ ಜ್ಯೋತಿ ಗಣೇಶ್ ಅವರಿಗೆ ಬೆಂಬಲಿಸಬೇಕು ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ಹೇಳೋಗಿದ್ದಾರೆ ಅದನ್ನು ಇವತ್ತೆಲ್ಲ ನಮ್ಮ ಸಮಾಜ ಬಾಂಧವರ ಜವಾಬ್ದಾರಿ ಅವರನ್ನ ಹೇಳಿಕೆನ ಪಾಲಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ನೀಡಿರುವ ಸೂಚನೆಯಂತೆ ವೀರಶೈವ ಸಮಾಜವು ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ರವರನ್ನ ಬೆಂಬಲ ನೀಡುತ್ತದೆ ಹೀಗೆಂದು ಮಾಜಿ ಟುಡಾ ಅಧ್ಯಕ್ಷ ಬಾವಿಕಟ್ಟೆ ನಾಗಣ್ಣ ಸ್ಪಷ್ಟಪಡಿಸಿದ್ದಾರೆ ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು